ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 198. ನಾವಿಲ್ಲಿ ಸ್ವಲ್ಪ ತಡೆಹಿಡಿದು ಅಂತಹ ಕೇವಲ ದೈಹಿಕ ಮುಗ್ಗರಿಸುವಿಕೆ ಮತ್ತು ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದ ಮೇಲೆ ಇಚ್ಛಾಪೂರ್ವಕವಾಗಿ ಕೃಪೆಯಿಂದ ಪತನ ಹೊಂದುವುದರ ನಡುವಣ ಇರುವ ವ್ಯತ್ಯಾಸಗಳನ್ನು ಗಮನಿಸೋಣ. ಈ ಪತನದಿಂದ ನಾವು ಮೇಲೇಳುವುದು ಅಸಾಧ್ಯ. ಇಬ್ರಿಯ 6:4-6 ಮತ್ತು ಇಬ್ರಿಯ 10:26 ನಾವು ಇವುಗಳಲ್ಲಿನ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಬೇಕು, ಯಾಕೆಂದರೆ ಅವುಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ದೈಹಿಕವಾಗಿ ಮುಗ್ಗರಿಸುವುದೇನೆಂದರೆ ನಮ್ಮ ಮಾರ್ತ್ಯ ಶರೀರವು ವಿರೋಧಿಯ ಆಕ್ರಮಣದಿಂದಾಗಿ ವಂಶ ಪರಂಪರವಾದ ಬಲಹೀನತೆಗಳ ತಪ್ಪುಗಳಿಗೆ ಒಳಗಾಗುವುದು. ಆದರೆ ಅದಕ್ಕೆ ನಮ್ಮ ಮನಸ್ಸಾಗಲಿ ಇಚ್ಛೆಯಾಗಲಿ ಒಪ್ಪಿಕೊಳ್ಳುವುದಿಲ್ಲ. ಅದು ದೇಹದೊಂದಿಗೆ ಸಂಪೂರ್ಣವಾಗಿ ಅನುಮತಿಸುವುದಿಲ್ಲ. ನಿಜವಾಗಿ ಅಂತಹ ಮುಗ್ಗರಿಸುವಿಕೆಗಾಗಿ ದುಃಖಿಸಬೇಕು, ಅದರ ವಿರುದ್ಧ ಹೋರಾಡಬೇಕು. ಆದರೂ ದೇವರ ಕೃಪೆಯಿಂದ ಅವುಗಳು ನಮ್ಮ ಗುಣ ನಡತೆಯನ್ನು ಉತ್ತಮಪಡಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಆ ರೀತಿ ನಾವು ನಮ್ಮನ್ನು ನಂಬದಿರಲು, ನಮ್ಮ ಸ್ವಂತ ಶಕ್ತಿಯ ಬಗ್ಗೆ ಕೊಚ್ಚಿಕೊಳ್ಳದಿರಲು. ಆದರೆ ಈ ಲೋಕವನ್ನು ಜಯಿಸುವ ಶಕ್ತಿಯು ನಂಬಿಕೆಯ ಮೂಲಕ ಲಭಿಸುತ್ತದೆಂದು ಗ್ರಹಿಸಲು ಕಲಿಯುತ್ತೇವೆ. ಆದುದರಿಂದ ದುಃಖದಲ್ಲಿರುವಾಗ ನೂತನ ಸೃಷ್ಟಿಯು ತನ್ನ ದೇಹವು ಕೆಲಮಟ್ಟಿಗೆ ಮುಗ್ಗರಿಸುತ್ತೆಂದು ಕಂಡುಕೊಳ್ಳುತ್ತಾನೆ. ಹೀಗೆ ಕಂಡುಬಂದ ತನ್ನ ಬಲಹೀನತೆಯಿಂದ ತನ್ನನ್ನು ಬಲಪಡಿಸಿಕೊಳ್ಳಬೇಕು ಮತ್ತು ಕರ್ತನಲ್ಲಿ ಆತನ ಶಕ್ತಿಯ ಸಾಮರ್ಥ್ಯದಲ್ಲಿ ಬಲ ಹೊಂದಿಕೊಳ್ಳಬೇಕು ಮತ್ತು ಅದೇ ಆಕ್ರಮಣದಲ್ಲಿ ಮತ್ತೆ ತುತ್ತಾಗಬಾರದು. ಈ ರೀತಿಯಲ್ಲಿ ನೂತನ ಸೃಷ್ಟಿಗಳಾದ ನಾವು ದೈಹಿಕ ಸಂಗತಿಗಳಾಗಿ ಮೇಲೆ ನಮ್ಮ ಭರವಸೆಯನ್ನು ಇಡಬಾರದೆಂದು ನಮ್ಮ ಎಲ್ಲ ಅಗತ್ಯದ ಸಮಯದಲ್ಲಿ ದೇವರೆಡೆಗೆ ನೋಡುವುದಾಗಲಿ ನಮ್ಮ ಸಹಾಯವು ಬರುತ್ತದೆಂದು ಅಂತ ಹಂತವಾಗಿ ಕಲಿತುಕೊಳ್ಳುತ್ತೇವೆ. ನಾವು ಇನ್ನೂ ನೂತನ ಸೃಷ್ಟಿಗಳು ಮತ್ತು ನಾವು ಇನ್ನೂ ನಂಬಿಕೆಯ ಮೂಲಕ ಯೇಸುವಿನ ತ್ಯಾಗದ ಅರ್ಹತೆಗೆ ಒಳಪಟ್ಟಿದ್ದೇವೆ ಮತ್ತು ಪ್ರೀತಿಯ ನಿಬಂಧನೆಯನ್ನು ಪಾಲಿಸುವುದಕ್ಕೆ ಹೆಣಗುತ್ತಿದ್ದೇವೆ ಎಂಬುದು ಸದಾ ನೆನಪಿಸಿಕೊಳ್ಳಬೇಕು. ಕರ್ತನು ತಾನೇ ಹೇಳಿದಂತೆ ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುತ್ತಾನಲ್ಲವೇ. ನಾವು ಒಳ್ಳೆಯ ಧೈರ್ಯ ಉಳ್ಳವರಾಗಿರಬೇಕು ಮತ್ತು ನೂತನ ಸೃಷ್ಟಿಗಳು ಪಾಪ ಮಾಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪಾಪವನ್ನು ನೂತನ ಸೃಷ್ಟಿಯ ಮೇಲೆ ಅಪಾದಿಸಲಾಗುವುದಿಲ್ಲ. ನಾವು ಪಾಪದ ವಿರುದ್ಧವಾಗಿ ಹೆಣಗಾಡುತ್ತಿರುವವರಿಗೂ ದೇವರಾದುಕೊಂಡವರ ಮೇಲೆ ಯಾರು ಏನನ್ನು ಆಪಾದಿಸಲಾರರು. ಯಾಕೆಂದರೆ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರೋ ದೇವರೇ ತಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತವಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ರೋಮಾಪುರದವರಿಗೆ 8:33-34. ಪರಿಪೂರ್ಣವಾದ ಕಾನೂನಿನ ಮೆಚ್ಚುಗೆಯಲ್ಲಿ ಬೆಳವಣಿಗೆ. ಕರ್ತನೊಡನೆ ನಮ್ಮ ಒಡಂಬಡಿಕೆ ಪ್ರೀತಿಯ ನಿಯಮವೇ ಅಸ್ಥಿವರವಾಗಿದ್ದು ಇದರಡಿಯಲ್ಲಿ ನಾವು ನೂತನ ಸೃಷ್ಟಿಗಳದ್ದಾಗ್ಯೂ ನಾವು ಸಂಪೂರ್ಣವಾಗಿ ಆ ನಿಯಮವನ್ನು ಗ್ರಹಿಸಿಕೊಂಡಿಲ್ಲ. ನಾವಿನ್ನೂ ಕ್ರಿಸ್ತನ ಪಾಠಶಾಲೆಯಲ್ಲಿದ್ದು ನಿಜವಾದ ಅರ್ಥವನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಕಲಿತುಕೊಂಡು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದಿದ ನಮ್ಮ ನಂಬಿಕೆಗೆ ಪ್ರೀತಿಯ ವಿವಿಧ ಅಂಶಗಳನ್ನು, ಅಂದರೆ ವಿನಯ, ತಾಳ್ಮೆ, ಸಹೋದರ ಕರುಣೆ ಮುಂತಾದವುಗಳನ್ನು ಕೂಡಿಸಿಕೊಳ್ಳುತ್ತಿದ್ದೇವೆ. ಪ್ರೀತಿಯ ದಾರಿಯಲ್ಲಿ ನಮ್ಮನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ವಿಶೇಷವಾಗಿ ಇದೇ ವಿಷಯದ ಬಗ್ಗೆ ಪರೀಕ್ಷೆಯಲ್ಲಿ ಪದವಿ ಪ್ರಾಪ್ತಿ ಪಡ್ಕೊಳ್ಳಬೇಕಾಗುತ್ತದೆ. ಯಾರು ಪರಿಪೂರ್ಣವಾದ ಪ್ರೀತಿಯನ್ನು, ಸ್ವಾರ್ಥ ತ್ಯಾಗದ ಪ್ರೀತಿಯನ್ನು ಪಡ್ಕೊಳ್ಳುತ್ತಾರೋ ಅವರು ಮಾತ್ರವೇ ನೂತನ ಸೃಷ್ಟಿಯಾಗಲು ಅರ್ಹರಾಗಿದ್ದು ಕ್ರಿಸ್ತನ ದೇಹದ ಅಂಗಗಳೆಂದು ಎಣಿಸಲ್ಪಡುತ್ತಾರೆ. ಗುರಿಗಾಗಿ ಓಡುವುದು ಮತ್ತು ಅದರಲ್ಲಿ ದೃಢವಾಗಿ ನಿಲ್ಲುವುದು. ಅಪೋಸ್ತಲನು ತನ್ನ ಮತ್ತೊಂದು ಉದಾಹರಣೆಯಲ್ಲಿ ನಮ್ಮ ಪ್ರಸ್ತುತ ಅನುಭವವನ್ನು ಒಂದು ಓಟದ ಮೈದಾನಕ್ಕೆ ಹೋಲಿಸುತ್ತಾನೆ. ನಾವು ನಮ್ಮ ಎಲ್ಲ ಭಾರವನ್ನು, ಸುತ್ತಿಕೊಂಡಿರುವ ಎಲ್ಲ ಪಾಪಗಳನ್ನು, ದೈಹಿಕ ಬಲಹೀನತೆಗಳನ್ನು, ಎಲ್ಲ ಲೌಕಿಕ ಆಕಾಂಕ್ಷೆಗಳನ್ನು ಒದಗಿಟ್ಟು ನಮಗಾಗಿ ಸುವಾರ್ತೆಯಲ್ಲಿ ಸಿದ್ಧಪಡಿಸುವ ಓಟವನ್ನು ಶಾಂತ ರೀತಿಯಲ್ಲಿ ಓಡುವಂತೆ ನಮಗೆ ಬೋಧಿಸುತ್ತಾನೆ. ಈ ರೀತಿಯಲ್ಲಿ ನಾವು ನಮ್ಮ ಬಹುಮಾನದ ಗುರಿಯನ್ನು ತಲುಪಬಹುದು. ಎಲ್ಲವನ್ನು ಮಾಡಿ ಮುಗಿಸಿದ ಮೇಲೆ ನಾವು ಕ್ರಿಸ್ತನಲ್ಲಿ ಪೂರ್ಣಗೊಳ್ಳುವ ಆ ಗುರಿಯಲ್ಲಿ ಸ್ಥಿರವಾಗಿ ನಿಲ್ಲಬಹುದು. ಫಿಲಿಪ್ಪಿ 3:14, ಇಬ್ರಿಯ 12:2, ಎಫೆಸ 6:13. ಇದು ನಮಗೆ ಓಟದ ಮೈದಾನದ ಆಲೋಚನೆಯನ್ನು ನೀಡುತ್ತದೆ. ಅದರ 1, 2, 3
ಕಾಲು ಭಾಗದ ಗುರಿಗಳ ಹಾದಿಯಲ್ಲಿ ಎದುರಾಗುವ ಆವರಿಸಿಕೊಳ್ಳುವಿಕೆ, ಕಷ್ಟಗಳು, ವಿರೋಧಗಳು, ಅಮಿಷಗಳು ಮತ್ತು ನಾವೇ ಆ ಓಟವನ್ನು ಆರಂಭಿಸುವುದು ನಾವು ಆ ಗುರಿಯನ್ನು ತಲುಪುವ ಹೊರತು ನಾವು ದೇವರ ಪ್ರೀತಿಯ ಮಗನ ಪ್ರತಿರೂಪವಾಗಲಾರೆವು. ಹಾಗಾದಲ್ಲಿ ನಾವು ಆಳವಾದ ಅರ್ಥದಲ್ಲಿ ದೇವರನ್ನು ಸಂಪ್ರೀತಿಗೊಳಿಸಲಾರೆವು ಮತ್ತು ದೇವರ ರಾಜ್ಯದಲ್ಲಿ ಕ್ರಿಸ್ತನ ಜೊತೆ ವಾರಸದಾರರಾಗಲಾರೆವು ಎಂದು ತಿಳಿದು ಸಮರ್ಪಕವಾದ ಪ್ರೀತಿಯ ಗುರಿಯನ್ನು ಮುಟ್ಟುವ ಆಕಾಂಕ್ಷೆ ಹೊಂದಿರಬೇಕು. ಇಡೀ ಓಟದ ಮೈದಾನವೇ ದ್ವಾರದಿಂದ ಅಂತ್ಯದವರೆಗೂ ಪ್ರೀತಿಯಾಗಿದೆ. ನಾವು ದ್ವಾರವನ್ನು ಪ್ರವೇಶಿಸುವುದಾದರೆ ಅದು ಕೃತಜ್ಞತಾಪೂರ್ವಕವಾಗಿ ದೇವರಡಿಗೆ ನಮ್ಮ ಪಾಪಗಳನ್ನು ಕ್ಷಮಿಸಲು ಕ್ರಿಸ್ತನಲ್ಲಿರುವ ಆತನ ಕೃಪೆಗಾಗಿ ರೀತಿಯ ಕರ್ತವ್ಯ ಬದ್ಧವಾದ ಪ್ರೀತಿ ಪ್ರಾರಂಭದಲ್ಲಿಯೇ ನಮ್ಮ ದೇಹವನ್ನು ಸಜೀವ ಯಜ್ಞವನ್ನಾಗಿ ಅರ್ಪಿಸಲು ನಮ್ಮನ್ನು ನಡೆಸುತ್ತದೆ. ದೇವರು ನಮಗೆ ಇಷ್ಟೆಲ್ಲ ಮಾಡಿರುವಾಗ ನಾವು ನಮ್ಮ ಮೆಚ್ಚುಗೆಯನ್ನು ತೋರಿಸಲೇಬೇಕೆಂದು ನಾವು ನಮ್ಮಷ್ಟಕ್ಕೆ ಹೇಳಿಕೊಳ್ಳಬೇಕು. ಕ್ರಿಸ್ತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ತೆತ್ತಿದ್ದಾನೆ. ನಾವು ಸಹ ನಮ್ಮ ಸಹೋದರಿಗಾಗಿ ನಮ್ಮ ಪ್ರಾಣವನ್ನೇ ಅರ್ಪಿಸಲು ಬದ್ಧರಾಗಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.